ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ತಲೆಯಲ್ಲಿ ಲೀಸಿರೋ ತರ ಅಥವಾ ಏಣು ಇರೋ ತರ ಮತ್ತು ಅಲವೀರ ಕನಸಲ್ಲಿ ಕಾಣಿಸಿಕೊಂಡರೆ ಯಾವೆಲ್ಲ ಅರ್ಥವನ್ನು ನೀಡುತ್ತದೆ ಎಂಬುದನ್ನ ತಿಳಿಯೋಣ. ಫಸ್ಟ್ ಒನ್, ತಲೆಯಲ್ಲಿ ಏನಿರೋದರ ಬಗ್ಗೆ ಚರ್ಚಿಸೋಣ. ಕನಸಿನ ವ್ಯಾಖ್ಯಾನ ಮತ್ತು ಅರ್ಥದ ಪ್ರಕಾರ ತಲೆಯ ಪರೋಪಜೀವಿ ಅಂದ್ರೆ ಹೆಣ್ಣು ಇರೋದನ್ನ ಕೆಟ್ಟ ಶಕುನ ಎಂದು ಕರೆಯಲಾಗುತ್ತೆ. ಕನಸು ಅಂದ್ರೆ ಜೀವನದಲ್ಲಿ ಗಂಭೀರ ಸಮಸ್ಯೆಗಳು ಮತ್ತು ಇವುಗಳಲ್ಲಿ ಅನೇಕ ಸಮಸ್ಯೆಗಳ ರಾಶಿಯಾಗಿವೆ ಎಂದರ್ಥ, ಅಥವಾ ನೀವು ಅವುಗಳನ್ನ ಪೋಷಿಸುತ್ತಿದ್ದೀರಿ ಎಂದರ್ಥ. ಇನ್ನು ತಲೆ ಪರೋಪಜೀವಿಗಳ ಬಗ್ಗೆ ಕನಸು ಅಂದ್ರೆ ನೈಸರ್ಗಿಕ ವಿಪತ್ತು ಅಥವಾ ನಿಮ್ಮ ಮನೆಯಲ್ಲಿ ಹಠಾತ್ ಸಮಸ್ಯೆಗಳು, ಇನ್ನು ಇದು ನವೀಕರಣದ ಬಗ್ಗೆ ಅಗತ್ಯವಿರುವುದರ ಬಗ್ಗೆ ಸೂಚಿಸುತ್ತೆ. ಇನ್ನು ಪರೋಪಜೀವಿಗಳ ಕನಸುಗಳು ನೀವು ಅದನ್ನು ಎಲ್ಲಿಂದ ಪಡೆದುಕೊಂಡಿದ್ದೀರಿ ಎಂದು ನಿಮಗೆ ತಿಳಿದಿದೆ ಎಂದಾದರೆ ಅದು ಸಂಬಂಧಗಳಲ್ಲಿನ ಒತ್ತಡವನ್ನು ಸೂಚಿಸುತ್ತೆ. ಇನ್ನು ಬೇರೊಬ್ಬರ ತಲೆಯಲ್ಲಿ ನೀವು ಪರೋಪಜೀವಿಗಳನ್ನ ಅಥವಾ ಹೆಣನ್ನ ಕಂಡ್ರೆ ನೀವು ದೂರದ ಸ್ಥಳದಲ್ಲಿರುವ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಏನಾದರೂ ಕೆಟ್ಟ ಸುದ್ದಿಯನ್ನ ಕೇಳುತ್ತೀರಿ. ಈ ಕನಸು ಅಂದ್ರೆ ನಿಮ್ಮ ಸ್ಥಳದಲ್ಲಿ ಹಠಾತ್ ನೈಸರ್ಗಿಕ ವಿಪತ್ತುಗಳು ಅಥವಾ ಕೀಟಗಳ ಮುತ್ತಿಕೊಳ್ಳುವಿಕೆಯನ್ನ ಸೂಚಿಸುತ್ತಿರಬಹುದು. ಇನ್ನು ಪರೋಪಜೀವಿಗಳ ಕನಸು ಅಂದ್ರೆ ನೀವು ಸಮಸ್ಯೆಗಳನ್ನ ರಾಶಿಯಾಗಲು ಬಿಡಬಾರದು, ನೀವು ಎಲ್ಲವನ್ನ ಬೇಗನೆ ಪರಿಹರಿಸಿಕೊಳ್ಳಬೇಕು. ಎರಡನೆಯದಾಗಿ, ಅಲವೀರ ಕನಸಲ್ಲಿ ಕಾಣಿಸಿಕೊಂಡರೆ ಯಾವೆಲ್ಲ ಅರ್ಥವನ್ನು ನೀಡುತ್ತದೆ ಎಂಬುದನ್ನ ತಿಳಿಯೋಣ. ಕನಸಿನ ವ್ಯಾಖ್ಯಾನ ಮತ್ತು ಅರ್ಥದ ಪ್ರಕಾರ ಅಲವೀರ ಸಸ್ಯದ ಕನಸು ಒಳ್ಳೆಯದು ಮತ್ತು ಧನಾತ್ಮಕವಾಗಿರುತ್ತೆ. ಕೆಲಸದ ಸ್ಥಳದಲ್ಲಿ ತೊಂದರೆಗಳನ್ನು ನಿವಾರಿಸುವುದು ಸೇರಿದಂತೆ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ನೀವು ನಿರೀಕ್ಷಿಸಬಹುದು. ಇದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಬದಲಾವಣೆಯ ಸಂಕೇತ. ಅಲವೀರ ಜೆಲ್ ಕನಸು ನಯವಾದ ಮತ್ತು ಸಂತೋಷದ ಜೀವನದ ಸಂಕೇತ. ಇದರರ್ಥ ಯಾರಾದರೂ ನಿಮಗೆ ಹತ್ತಿರವಾಗಬಹುದು ಮತ್ತು ದೀರ್ಘಕಾಲದವರೆಗೆ ನಿಮ್ಮೊಂದಿಗೆ ಅಂಟಿಕೊಳ್ಳಬಹುದು. ಅಲವೇರ ಸಸ್ಯಕ್ಕೆ ಹೆಚ್ಚು ಸೂರ್ಯನ ಬೆಳಕು ಮತ್ತು ನೀರಿನ ಅಗತ್ಯವಿಲ್ಲ. ನಿಮ್ಮ ಸಂಪತ್ತು, ಆಸ್ತಿ ಮತ್ತು ಹಣವನ್ನ ಬುದ್ಧಿವಂತಿಕೆಯಿಂದ ನೋಡಿಕೊಳ್ಳಲು ಕನಸು ನಿಮಗೆ ಸೂಚನೆ ನೀಡುತ್ತಿರಬಹುದು. ನೀವು ಅದ್ದೂರಿಯಾಗಿರಬಾರದು ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು. ಇದು ಮುಂದಿನ ದಿನಗಳಲ್ಲಿ ಕಷ್ಟದ ಸಮಯಗಳು ಬಂದಾಗ ಅಭಿವೃದ್ಧಿ ಹೊಂದಲು ನಿಮಗೆ ಸಹಾಯ ಮಾಡುತ್ತದೆ. ಇನ್ನು ಕೊಳೆಯುತ್ತಿರುವ ಅಲವೇರ ಸಸ್ಯದ ಕನಸು ನೀವು ಸಂಪತ್ತು, ಖ್ಯಾತಿ ಮತ್ತು ಸ್ಥಾನಮಾನದಿಂದ ದೂರ ಹೋಗುತ್ತಿರುವ ಸಂಕೇತ. ಆದ್ರೆ ಶೀಘ್ರದಲ್ಲೇ ಇದೆಲ್ಲವೂ ಕೊನೆಗೊಳ್ಳಲಿದೆ. ಆದ್ದರಿಂದ ಬುದ್ಧಿವಂತರಾಗಿರಿ ಮತ್ತು ನಿಮ್ಮ ಪ್ರಸ್ತುತ ಸ್ಥಿತಿಯನ್ನ ನಿಮ್ಮ ಸುಧಾರಣೆಗಾಗಿ ಬಳಸಿಕೊಳ್ಳಿ.